ನಂತರ ರಾಜಕೀಯವಾಗಿ ಇದನ್ನೇ ವಿಚಾರ ಇಟ್ಕೊಂಡು ಹೋರಾಟ ಮಾಡೋದಷ್ಟೇ. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ಕಿಶನ್, ಹಾಗೆ ಸಂಪರ್ಕದಲ್ಲಿರಿ. ಉಡುಪಿಯಿಂದ ದಕ್ಷಿಣ ಕನ್ನಡದತ್ತ ಪಶ್ಚಿಮ ಘಟ್ಟದಲ್ಲಿ ನಕ್ಸಲರ ಭೀತಿ, ವಿಕ್ರಮ್ ಗೌಡ ತಂಡ ಬಂದಿದೆಯಾ, ಎಲ್ಲಿದ್ದಾರೆ ನಕ್ಸಲರು, ಏನಂತಾರೆ ಕಾಡಂಚಿನ ಜನ, ಹೇಗಿದೆ ANF ಕೂಂಬಿಂಗ್, ಮತ್ತೆ ನಕ್ಸಲ್ ಕಾಟ. ಉಡುಪಿಯಲ್ಲಿ ನಕ್ಸಲ್ ಆತಂಕ ಇತ್ತು, ಈಗ ಉಡುಪಿಯ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಕ್ಸಲರ ಆತಂಕ ಮನೆ ಮಾಡಿದೆ. ಪಶ್ಚಿಮ ಘಟ್ಟದ ತಪ್ಪಲಿನ ಗ್ರಾಮಗಳಲ್ಲಿ ನಕ್ಸಲರ ಭೀತಿ ಎದುರಾಗಿರುವಂಥದ್ದು. ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ನಕ್ಸಲರು ಬಂದಿರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇರುವಂಥದ್ದು. ನಕ್ಸಲ್ ನಾಯಕ ವಿಕ್ರಮ್ ಗೌಡ ನೇತೃತ್ವದ ತಂಡ ಬಂದಿರುವಂಥ ಶಂಕೆ, ಕರ್ನಾಟಕದ ನಕ್ಸಲರ ನಾಯಕರಾಗಿರುವಂಥದ್ದು ವಿಕ್ರಮ್ ಗೌಡ ಅವರ ನೇತೃತ್ವದ ತಂಡ ಬಂದಿದೆ ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗದಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಮೋಸ್ಟ್ ವಾಂಟೆಡ್ ಈ ವಿಕ್ರಮ್ ಗೌಡ, ಆತನ ಸಹಚರರು, ಆತನ ತಂಡ ದಕ್ಷಿಣ ಕನ್ನಡಕ್ಕೆ ಬಂದಿದೆ ಅನ್ನುವಂತಹ ಅದ್ರ ಬಗ್ಗೆ ಆತಂಕ ಅಲ್ಲಿ ಮನೆ ಮಾಡಿದೆ. ಕಾಡಂಚಿನ ಗ್ರಾಮಗಳ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾ ಇರಿಸಲಾಗಿರುವಂಥದ್ದು. ಬೆಳ್ತಂಗಡಿಯ ವೇಣೂರು, ನಾರಾವಿ, ಸುಬ್ರಹ್ಮಣ್ಯ, ಸುಳ್ಯದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಉಡುಪಿಯ ಕೊಲ್ಲೂರು ಭಾಗದಲ್ಲಿ ANF ತಂಡ ಕೂಂಬಿಂಗ್ ಅನ್ನು ಮಾಡಲಾಗ್ತಾ ಇರುವಂಥದ್ದು, ಆಂಟಿ ನಕ್ಸಲ್ ಫೋರ್ಸ್. ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯತ್ತ ನಕ್ಸಲರು ಬಂದಿರುವಂಥ ಶಂಕೆಯ ಹಿನ್ನೆಲೆಯಲ್ಲಿ ಕೂಂಬಿಂಗ್ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ANF ಕಡೆಯಿಂದ ಕೂಂಬಿಗೆಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಶಂಕೆಗಳು ಇರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಗಡಿಭಾಗದ ಏನು ಗ್ರಾಮಗಳು ಬರ್ತವೆ, ಮನೆಗಳು ಬರ್ತಾರೆ, ಅಲ್ಲೆಲ್ಲ ಕಡೆಯೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕಿಶನ್, ನಕ್ಸಲರು ದಕ್ಷಿಣ ಕನ್ನಡ ಜಿಲ್ಲೆಯತ್ತ ಬಂದಿದ್ದಾರೆ ಅನ್ನುವಂಥ ಆತಂಕ ಇರುವಂಥದ್ದು, ಅದ್ರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ, ಯಾವ ರೀತಿಯಾಗಿ ಕೂಂಬಿಂಗಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ, ಎಷ್ಟು ಜನ ಬಂದಿರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅಂತ? ಪೃಥ್ವಿ, ಕಳೆದ 4 ದಿನಗಳ ಹಿಂದೆ ಉಡುಪಿಯ ಕುಂದಾಪುರದ ಜಡ್ಕಲ್, ಬೈಂದೂರು, ಕೊಲ್ಲೂರು ಈ ಭಾಗದಲ್ಲಿ ನಕ್ಸಲ್ ಸುಳಿಯು ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಸ್ಥಳೀಯರು ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರವಾಗಿ ಹಸಿರು ಬಣ್ಣದ ಸಮವಸ್ತ್ರ ನೊಟ್ಟು, ಕೈಯಲ್ಲಿ ಬಂದೂಕನ್ನಿಟ್ಕೊಂಡು ನಾಲ್ಕರು ಮಂದಿ ಆ ಗ್ರಾಮದ ಜನರೊಟ್ಟಿಗೆ ಮಾತಾಡಿದ್ರು. ಈ ಸಂಬಂಧವಾಗಿ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಆ ಭಾಗದ ಜನರು ಮಾಹಿತಿಯನ್ನು ಕೊಟ್ಟಿದ್ರು. ಆನಂತರವಾಗಿ ANF ತಂಡ ನಿರಂತರವಾಗಿ ಕೂಂಬಿಂಗ್ ಮಾಡ್ತಾ ಇದೆ, ರಾತ್ರಿ ಇಡೀ ಕೂಂಬಿಂಗ್ ಮಾಡ್ತಾ ಇದೆ. ಹಾಗಾಗಿ ನಕ್ಸಲರ ತಂಡ ಉಡುಪಿಯಿಂದ ದಕ್ಷಿಣ ಕನ್ನಡಕ್ಕೆ ಬಂದಿರಬಹುದೆಂಬ ಶಂಕೆ ಸದ್ಯಕ್ಕೆ ಪೊಲೀಸರಲ್ಲಿ ವ್ಯಕ್ತವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಂಧಿಸುವಂತಹ ಅರಣ್ಯ ಭಾಗವಾದಂತಹ ನಾರಾವಿಂದ ಹಿಡಿದು ಬೆಳ್ತಂಗಡಿ ಚಾರ್ಮಾಡ್ಯ ಘಟ್ಟ ಪ್ರದೇಶದವರೆಗೆ ಕೂಡ ಕೂಂಬಿಂಗ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷಂತ್ ಅವರು ಸ್ಥಳೀಯ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಕಾಡಂಚಿನ ಗ್ರಾಮಗಳಿಗೆ ಹೋಗಿ ಅಲ್ಲಿ ಸ್ಥಳೀಯರಿಂದ ಮಾಹಿತಿ ಸಂಗ್ರಹಿಸೋಕೆ ಹೇಳಿದ್ದಾರೆ. ಮತ್ತು ಈ ರೀತಿಯಾಗಿ ನಕ್ಸಲ್ ಚಟುವಟಿಕೆ ಏನಾದರೂ ಕಂಡು ಬಂದರೆ ತಕ್ಷಣವಾಗಿ ಪೊಲೀಸರಿಗೆ ತಿಳಿಸಬೇಕೆಂಬ ಸೂಚನೆಯನ್ನು ಕೂಡ ಅಲ್ಲಿ ಪೊಲೀಸರು ಸ್ಥಳೀಯ ಗ್ರಾಮದ ನಿವಾಸಿಗಳಿಗೆ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಉಡುಪಿಯಿಂದ ದಕ್ಷಿಣ ಕನ್ನಡ ಭಾಗದತ್ತ ನಕ್ಸಲ್ ತಂಡ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ANF ತಂಡ ಕೂಡ ಈ ಭಾಗದಲ್ಲಿ ಕೂಂಬಿಂಗ್ ಮಾಡೋಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ತಾ ಇದೆ. ಕಳೆದ ತಿಂಗಳಷ್ಟೇ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ನಕ್ಸಲ್ ಓಡಾಟ ಕಂಡು ಬಂದಿತ್ತು. ಪೊಲೀಸರು ಮತ್ತು ನಕ್ಸಲ್ ನಡುವೆ ಚಕಮಕಿ ಕೂಡ ಆಗಿತ್ತು. ಆನಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಭಾಗ ಅರಣ್ಯ ಭಾಗದಲ್ಲಿ ಕೂಡ ನಕ್ಸಲ್ ಚಟುವಟಿಕೆ ಕಂಡು ಬಂದಿರುವಂಥದ್ದು. ಸುಮಾರು 7-11 ಮಂದಿಯ ತಂಡ ನಕ್ಸಲ್ ತಂಡ ಇರುವ ಬಗ್ಗೆ ಕೂಡ ಪೊಲೀಸ್ ಮೂಲಗಳಿಗೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಿರಂತರವಾಗಿ ಕೂಂಬಿಂಗ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದ ಭಾಗದಲ್ಲಿ ನಕ್ಸಲ್ ಓಡಾಟ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ವಾರದಲ್ಲಿ ಈ ಭಾಗದಲ್ಲಿ ಕೂಡ ಕೂಂಬಿಂಗ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ SP ಸ್ಥಳೀಯ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪೃಥ್ವಿರಾಜ್, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ